हाय फ्रेंड्स इल्ली नवरेगू इन्नम ट्रू कन्नड़ा टीवी चैनल ना सब्सक्राइब आगिल्ला अंद्रे प्लीज सब्सक्राइब आगि हागे नम्म चैनल नल्ली बरुवा लेटेस्ट वीडियो गला नोटिफिकेशन गोस्कर सब्सक्राइब पक्कदल्ले इरुवा बेल आइकन ना क्लिक माड़ी। नंबर 9 ನಾವು ಚಿಕ್ಕವರಿರುವಾಗ ಏನಾದರೂ ವಸ್ತುವನ್ನ ಪರ್ಚೇಸ್ ಮಾಡಬೇಕಾದ್ರೆ ಅದರ ಜೊತೆ ಏನಾದರೂ ಫ್ರೀಯಾಗಿ ಇರೋದನ್ನ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾ ಇದ್ವಿ ಅಲ್ವಾ। ಆದರೆ ಕೆಲವು ವಸ್ತುಗಳು ಮಾತ್ರ ನಾವು ಆ ಫ್ರೀ ಐಟಂಗಳಗೋಸ್ಕರನೇ ಪರ್ಚೇಸ್ ಮಾಡ್ತಿದ್ವಿ ಎಂದು ನಮ್ಮ ಪೇರೆಂಟ್ಸ್ ಹತ್ರ ಹೇಳ್ತಾ ಇದ್ವಿ। ಕೆಲವೊಂದು ಸಲ ಮೇನ್ ಐಟಂ ಗಿಂತ ಫ್ರೀ ಐಟಂ ತುಂಬಾ ಫೇಮಸ್ ಆಗಿರುತ್ತೆ। ಇವಾಗ ನಾನು ಹೇಳುವ ವಿಷಯ ಕೂಡ ಅಂತಹದೇ। 1891 ರಲ್ಲಿ ವ್ರಿಗ್ಲಿಸ್ ಎನ್ನುವ ಕಂಪನಿ ವಾಸ್ತವಕ್ಕೆ ಒಂದು ಸೋಪ್ನ ತಯಾರಿಸುವ ಕಂಪನಿ। ಆದರೆ ಅವರ ಸೋಪ್ನ ಮಾರಾಟ ಹೆಚ್ಚು ಆಗುವಗೋಸ್ಕರ ಸೋಪ್ನ ಜೊತೆ ಬೇಕಿಂಗ್ ಪೌಡರ್ನ ಫ್ರೀಯಾಗಿ ಕೊಡ್ತಾ ಇದ್ದರು। ಅವಾಗ ಸೋಪ್ಗಿಂತ ಬೇಕಿಂಗ್ ಪೌಡರೇ ಫೇಮಸ್ ಆಗಿರುವುದರಿಂದ ಸೋಪ್ ಬಿಸ್ನೆಸ್ನ ಬಿಟ್ಟು ಬೇಕಿಂಗ್ ಪೌಡರ್ನಿಂದ ಚೂವಿಂಗ್ ಗಮ್ನ ಕೊಡಲು ಸ್ಟಾರ್ಟ್ ಮಾಡಿದರು। ಇವಾಗ ಕೂಡ ಅಷ್ಟೇ, ಬೇಕಿಂಗ್ ಪೌಡರ್ಗಿಂತ ಚೂವಿಂಗ್ ಗಮ್ ಫೇಮಸ್ ಆಗಿದೆ। ಹಾಗಾಗಿ ಮತ್ತೆ ಅವರು ಚೂವಿಂಗ್ ಗಮ್ ಬಿಸ್ನೆಸ್ಗೆ ಬದಲಾವಣೆಯಾದರು। ಅದೇ ರೀತಿ ಅವರು ಫ್ರೀಯಾಗಿ ಕೊಡಬೇಕು ಎನ್ನುವ ವಸ್ತುಗಳೇ ಇವಾಗ ಅವರ ಬಿಸ್ನೆಸ್ನ ಕಾಪಾಡ್ತಿದ್ದಾವೆ। ನಂಬರ್ 8 ಮೊನಾಲಿಸಾ ವಿಶ್ವದ ಅತ್ಯಂತ ಪ್ರಸಿದ್ಧ ಕಲಾಕೃತಿ। ಇದನ್ನ ಜಗತ್ ಪ್ರಸಿದ್ಧ ಕಲಾವಿದರಾದ ಲಿಯೋನಾರ್ಡೋ ಡಾ ವಿಂಚಿ 1503 ರಿಂದ 1506 ರ ಅವಧಿಯಲ್ಲಿ ರಚಿಸಿದರು। ಮೊನಾಲಿಸಾ ಫ್ರಾನ್ಸಿಸ್ಕೋ ದಲ್ಗಿಯೋಕೊಂದೋ ಎಂಬ ವ್ಯಕ್ತಿಯ ಪತ್ನಿ, ಆದ್ದರಿಂದ ಈ ಚಿತ್ರಕ್ಕೆ ಲ ಗಿಯೋಕೊಂದೋ ಎಂಬ ಹೆಸರು ಇದೆ। ಲೌರ್ ಎಂಬ ವಿಶ್ವ ಪ್ರಸಿದ್ಧ ವಸ್ತು ಸಂಗ್ರಹಾಲಯದಲ್ಲಿ ಈಗಲೂ ಈ ಕಲಾಕೃತಿಯನ್ನ ಪ್ರದರ್ಶನಕ್ಕೆ ಇರಿಸಲಾಗಿದೆ। ವಿಶ್ವದ ಅತ್ಯಂತ ದುರ್ಲಭ ಹಾಗೂ ಅತ್ಯಮೂಲ್ಯ ಪುರಾತನ ಕಲಾಕೃತಿಗಳ ಪ್ರದರ್ಶನಕ್ಕೆ ಈ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಖ್ಯಾತಿ ಪಡೆದಿದೆ। ಇದೊಂದು ಅದ್ಭುತ ಕಲಾಕೃತಿ। ಇದನ್ನ ರಚಿಸುತ್ತಿದ್ದಂತೆ ಲಿಯೋನಾರ್ಡೋ ಡಾ ವಿಂಚಿ ತಮ್ಮ ಕಲಾಕೃತಿಯಿಂದ ಬಹಳ ಆಕರ್ಷಿತರಾದರು। ಮುಖಭಾವದಲ್ಲಿ ಒಂದು ನಿಗೂಢತೆಯನ್ನ ಹೊರಸೂಸುವ ಈ ಅದ್ಭುತ ಚಿತ್ರ ಅನೇಕ ಶತಮಾನಗಳಿಂದ ಲಕ್ಷಾಂತರ ಜನರ ಮನ ತಳೆದಿದೆ। ಹಿನ್ನೆಲೆಯ ರಮಾ ದೃಶ್ಯ ಈ ಕಲಾಕೃತಿಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ। ಸ್ವತಃ ಈ ಚಿತ್ರಕ್ಕೆ ಮನಸೋತ ಲಿಯೋನಾರ್ಡೋ ಡಾ ವಿಂಚಿ ಈ ಚಿತ್ರವನ್ನು ಮೊನಾಲಿಸಾಳ ಗಂಡನಿಗೂ ಕೊಡಲಿಲ್ಲ। ಚಿತ್ರ ಇನ್ನೂ ಪೂರ್ತಿಯಾಗಿಲ್ಲ ಎಂಬ ನೆಪವನ್ನ ಹೇಳಿ ಆ ಚಿತ್ರವನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ರು। ಅವರು ಈ ಚಿತ್ರವನ್ನ ಹೋದೆಡೆಯೆಲ್ಲ ಒಯ್ಯುತ್ತಿದ್ರು। ಮೊನಾಲಿಸಾ ಚಿತ್ರಕ್ಕಾಗಿ ಫ್ರಾನ್ಸ್ ದೊರೆ 4000 ಗೋಲ್ಡ್ ಕ್ರೌನ್ಗಳನ್ನ ಕೊಟ್ಟರಂತೆ। ಆದರೆ 1519 ರಲ್ಲಿ ಕಲಾವಿದರ ನಿಧನದ ನಂತರವೇ ದೊರೆ ಫ್ರಾನ್ಸಿಸ್ಗೆ ಆ ಚಿತ್ರವು ದೊರೆಯಿತೆಂದು ಸಮಾಚಾರ। ಅದಾದ ನಂತರ ಈ ಚಿತ್ರ ಫ್ರಾನ್ಸ್ನ ದೊರೆಗಳು ಮತ್ತು ಚಕ್ರವರ್ತಿಗಳ ವಶದಲ್ಲೇ ಇತ್ತು। 1800 ರಲ್ಲಿ ನೆಪೋಲಿಯನ್ ಬೊನಾಪ್ರೆಟ್ ಈ ಚಿತ್ರವನ್ನ ಪಡೆದುಕೊಂಡು ಅದನ್ನು ತಾವು ಮಲಗುವ ಕೋಣೆಯಲ್ಲಿ ಇಟ್ಟುಕೊಂಡಿದ್ರಂತೆ। 450 ವರ್ಷಗಳಲ್ಲಿ ಈ ಚಿತ್ರ 2 ಸಲ ಮಾತ್ರ ಫ್ರಾನ್ಸ್ನಿಂದ ಹೊರಹೋಗಿತ್ತು। ಇದನ್ನ ಅಮೆರಿಕದ ಅಧ್ಯಕ್ಷ ಜಾನ್ ಕೆನಡಿ ಅವರು ವಿಶೇಷ ಅತಿಥಿಯಾಗಿ ಸಕಲ ಸುರಕ್ಷತೆಗಳೊಂದಿಗೆ ಅಮೆರಿಕಕ್ಕೆ ಕಳುಹಿಸಿಕೊಡಲಾಗಿತ್ತು। ನಂಬರ್ 7 ನೀವು ಮಾಮೂಲಿಯಾಗಿ ಪ್ರಾಂಕ್ ವಿಡಿಯೋಸ್ನ ನೋಡಿರ್ತೀರಲ್ವಾ? ಕನ್ನಡದಲ್ಲೂ ಬಹಳ ಪ್ರಾಂಕ್ ವಿಡಿಯೋಸ್ ಕೂಡ ಬಂದಿದ್ದಾವೆ. ಈಗ ವಿಷಯಕ್ಕೆ ಬಂದರೆ 1948 ರಲ್ಲಿ ಫ್ಲೋರಿಡಾಗೆ ಸೇರಿರುವ ಇಬ್ಬರು ವ್ಯಕ್ತಿಗಳು 15 ಕೆಜಿ ತೂಕವಿರುವ 3 ಬೆರಳುಗಳು ಇರುವ ಶೂಸ್ ಹಾಕಿಕೊಂಡು ರಾತ್ರಿ ಹೊತ್ತಿನಲ್ಲಿ ಫ್ಲೋರಿಡಾ ಸಮುದ್ರ ತೀರದಲ್ಲಿ ನಡೆಯುತ್ತಿದ್ರು. ಆ ಕಾಲಿನ ಹೆಜ್ಜೆಗಳನ್ನು ನೋಡಿ ಜನರೆಲ್ಲರೂ ರಾತ್ರಿ ಹೊತ್ತಿನಲ್ಲಿ ನಮ್ಮ ಏರಿಯಾದಲ್ಲಿ 15 ಅಡಿ ಇರುವ ಪೆಂಗ್ವಿನ್ ಅಡ್ಡಾಡ್ತಾ ಇದೆ ಎಂದು ಅನ್ಕೊಂತಾ ಇದ್ರು. ಈ ರೀತಿ ಸುಮಾರು 10 ವರ್ಷಗಳ ಕಾಲ ಅನೇಕ ಸಮುದ್ರಗಳಲ್ಲಿ ಅಡ್ಡಾಡಿ ಜನರ ಮೇಲೆ ಪ್ರಾಂಕ್ನ ಮಾಡಿದ್ರು. ಜನರಿಗೆ ಇದು ಕಂಡು ಹಿಡಿಯಲಾರದಂತಹ ಮಿಸ್ಟರಿಯಾಗಿ ಉಳಿದು ಬಿಟ್ಟಿತ್ತು. 40 ವರ್ಷಗಳ ನಂತರ ಸತ್ಯ ಹೊರಗಡೆ ಬಂದಿದೆ. 10 ವರ್ಷಗಳು ತಿಳಿಯಲಾರದಂಗೆ ಪ್ರಾಂಕ್ಸ್ ಮಾಡಿದ್ದಾರೆ ಎಂದ್ರೆ ನಿಜವಾಗ್ಲೂ ಇವರು ಗ್ರೇಟ್ ಅಲ್ವಾ? ಈ ಪ್ರಾಂಕ್ ಮಾಡಿರುವವರ ಹೆಸರು ಟೋನಿ ಹಾಗೆ ವಿಲಿಯಮ್ಸ್. ನಂಬರ್ 6 ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರುವ ಇವರ ಹೆಸರು ಎರ್ನೆಸ್ಟ್ರಿಯನ್ ಶೆಪರ್ಡ್. ಇವರ ವಯಸ್ಸೆಷ್ಟು ಗೊತ್ತಾ? 83 ವರ್ಷಗಳು. ಪ್ರಪಂಚದಲ್ಲೇ ಓಲ್ಡೆಸ್ಟ್ ಫೀಮೇಲ್ ಬಾಡಿ ಬಿಲ್ಡರ್ ಆಗಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ. ಇವರನ್ನ ನೋಡಿ ಸಾಧನೆ ಮಾಡುವುದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ ತಿಳ್ಕೋಬಹುದು. ನಂಬರ್ 5 ಪ್ಯಾರಿಸ್ನಲ್ಲಿರುವ ಐಫೆಲ್ ಟವರ್ ಕಟ್ಟಡ ನಿರ್ಮಾಣ ಇತಿಹಾಸದ ಒಂದು ಹೆಗ್ಗುರುತು. ಫ್ರಾನ್ಸಿನಲ್ಲಿ ನಡೆದ ಕ್ರಾಂತಿಯ ನೆನಪಿಗಾಗಿ 1889 ಈ ಟವರ್ ಅನ್ನ ನಿರ್ಮಿಸಲಾಯಿತು. ಇದರ ನಿರ್ಮಾಣಕ್ಕಾಗಿ ಸುಪ್ರಸಿದ್ಧ ಇಂಜಿನಿಯರ್ ಅಲೆಕ್ಸಾಂಡರ್ ಗುಸ್ತಾವ್ ಐಫೆಲ್ ಅವರೇ ರಚಿಸಿದ್ರು. ಈ ಟವರ್ನ ಎತ್ತರ 300 ಮೀಟರ್ಗಳು. ಇದನ್ನ ಪೂರ್ಣವಾಗಿ ಕಬ್ಬಿಣದಿಂದಲೇ ನಿರ್ಮಿಸಲಾಗಿದೆ.
ಈ ಅದ್ಭುತ ಗೋಪುರದ ನಿರ್ಮಾಣಕ್ಕೆ 2 ವರ್ಷ 2 ತಿಂಗಳು 2 ದಿನಗಳ ಕಾಲ ಹಿಡಿಯಿತು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ಟವರ್ ಅನ್ನು ನಿರ್ಮಿಸಲಾಗಿದೆ ಇದರ ನಿರ್ಮಾಣ 1889 ರ ಮಾರ್ಚ್ 31 ರಂದು ಪೂರ್ಣಗೊಂಡಿತು ಇಂಜಿನಿಯರಿಂಗ್ ಕೌಶಲ್ಯ ಹಾಗೂ ವಿನ್ಯಾಸ ರಚನೆಯಲ್ಲಿನ ಉತ್ಕೃಷ್ಟತೆಗೆ ಐಫೆಲ್ ಟವರ್ ಒಂದು ಮಹತ್ವದ ನಿದರ್ಶನ ಈ ಟವರ್ ನ ಕೆಳಗಿರುವ ಪ್ರದೇಶದ ವ್ಯಾಪ್ತಿ 2 ಎಕರೆ ಟವರ್ ನ ಕೆಳಗೆ ಅರ್ಧ ವೃತ್ತಾಕಾರದ 4 ಕಮಾನುಗಳಿವೆ ಮೇಲಕ್ಕೆ ಏರಲು ಮತ್ತು ಕೆಳಗೆ ಇಳಿಯಲು ಲಿಫ್ಟ್ ಗಳಿವೆ ಇದಲ್ಲದೆ 1792 ಮೆಟ್ಟಿಲುಗಳಿವೆ ಇದರ ತೂಕ 7000 ಟನ್ ಗಳು ಈ ಟವರ್ ನ ಮೇಲೆ ನಿಂತರೆ 75 ಕಿಲೋಮೀಟರ್ ಗಳಷ್ಟು ದೂರದವರೆಗಿನ ದೃಶ್ಯಗಳನ್ನು ನೋಡಬಹುದು ಇದು ಪ್ರವಾಸಿಗರ ಪ್ರಮುಖ ಆಕರ್ಷಣೆಗಳಲ್ಲೊಂದಾಗಿದೆ ನಂಬರ್ 4 ಭಾರತದ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಅವರು ಹಾಗೂ ಚೀನಾದ ಪ್ರಧಾನಿಯಾಗಿದ್ದ ಚೌ ಎನ್ ಲೈ ಅವರು 1954 ರ ಏಪ್ರಿಲ್ 29 ರಂದು ಸಹಿ ಮಾಡುವ ಮೂಲಕ ಪಂಚಶೀಲ ತತ್ವ ಜಾರಿಯಾಯಿತು ಆ ತತ್ವಗಳೇನೆಂದರೆ ಮೊದಲನೆಯದು ಎರಡು ರಾಷ್ಟ್ರಗಳ ಭೂಪ್ರದೇಶಗಳ ಭದ್ರತೆ ಹಾಗೂ ಪರಮಾಧಿಕಾರಗಳನ್ನು ಕುರಿತಾದ ಪರಸ್ಪರ ಗೌರವ ಭಾವನೆ ಎರಡನೆಯದು ಪರಸ್ಪರ ಆಕ್ರಮಣ ಮಾಡದಿರುವುದು ಮೂರನೆಯದು ಒಂದು ರಾಷ್ಟ್ರದೊಳಗಿನ ವ್ಯವಹಾರದಲ್ಲಿ ಮತ್ತೊಂದು ರಾಷ್ಟ್ರ ಪ್ರವೇಶಿಸದೇ ಇರೋದು ನಾಲ್ಕು ಸಮಾನತೆ ಮತ್ತು ಪರಸ್ಪರ ಹಿತವನ್ನ ಕಾಯ್ದುಕೊಳ್ಳೋದು ಕೊನೆಯದು ನೆಮ್ಮದಿಯ ಸಹಬಾಳ್ವೆ ನಂಬರ್ 3 ವೈಟ್ ಹೌಸ್ ಅಮೆರಿಕ ಅಧ್ಯಕ್ಷರ ಅಧಿಕೃತ ನಿವಾಸ ಇದು ವಾಷಿಂಗ್ಟನ್ ನಲ್ಲಿದೆ ಈ ಕಟ್ಟಡವನ್ನ ಕಟ್ಟಿದಾಗ ಇದು ಬಿಳಿಯ ಬಣ್ಣದಾಗಿರಲಿಲ್ಲ ಇದನ್ನ ವೈಟ್ ಹೌಸ್ ಎಂದು ಕೂಡ ಕರೆಯುತ್ತಿರಲಿಲ್ಲ ಈ ಕಟ್ಟಡದ ವಿನ್ಯಾಸವನ್ನ ಮೂಲತಃ ಐರ್ಲೆಂಡ್ ನಲ್ಲಿ ಜನಿಸಿದ ಜೇಮ್ಸ್ ಹೋಬೆನ್ ಅವರು ರಚಿಸಿದ್ರು 1792 ರ ಅಕ್ಟೋಬರ್ 13 ರಂದು ಈ ಕಟ್ಟಡದ ಅಡಿಗಲ್ಲನ್ನ ಇಡಲಾಯಿತು 1800 ರಲ್ಲಿ ಇದನ್ನು ಪೂರ್ಣಗೊಳಿಸಲಾಯಿತು ಈ ಕಟ್ಟಡವನ್ನು ಮೊದಲು ಬೂದು ಬಣ್ಣದ ಕಲ್ಲಿನಲ್ಲಿ ಕಟ್ಟಲಾಗಿತ್ತು ಆಗಿನಿಂದಲೂ ಇದು ಅಮೆರಿಕ ಅಧ್ಯಕ್ಷರ ನಿವಾಸವಾಗಿದೆ 1814 ರ ಆಗಸ್ಟ್ 24 ರಂದು ಯುದ್ಧ ಸಾರಿದ ಬ್ರಿಟಿಷ್ ಸೈನಿಕರು ಈ ಕಟ್ಟಡವನ್ನು ಸುಟ್ಟು ಹಾಕಿದ್ರು ಈ ಕಟ್ಟಡದ ಸ್ವಲ್ಪ ಭಾಗ ಮಾತ್ರ ಹಾಗೆಯೇ ಉಳಿದಿತ್ತು ಆನಂತರ ಹೋಬ್ನ ನಿರ್ದೇಶನದಲ್ಲಿ ಈ ಕಟ್ಟಡವನ್ನ ಪುನರ್ನಿರ್ಮಿಸಲಾಯಿತು ಪುನರ್ನಿರ್ಮಾಣದ ಕಾರ್ಯ 1817 ರಲ್ಲಿ ಪೂರ್ಣಗೊಂಡಿತು ಬೆಂಕಿಯ ಹಾಗೂ ಮಸಿಯ ಕಲೆಗಳನ್ನು ತೆಗೆದುಹಾಕುವುದಕ್ಕಾಗಿ ಈ ಕಟ್ಟಡದ ಗೋಡೆಗಳಿಗೆ ಬಿಳಿಯ ಬಣ್ಣವನ್ನು ಹಚ್ಚಲಾಯಿತು ಆಗಿನಿಂದ ಈ ಕಟ್ಟಡಕ್ಕೆ ವೈಟ್ ಹೌಸ್ ಎಂಬ ಹೆಸರು ಬಂತು ಆದರೆ 1902 ರವರೆಗೆ ಈ ಹೆಸರು ಅಧಿಕೃತ ಮನ್ನಣೆ ಪಡೆದಿರಲಿಲ್ಲ ಅಧ್ಯಕ್ಷ ಥಿಯೋಡರ್ ರೂಸ್ವೆಲ್ಟ್ ವೈಟ್ ಹೌಸ್ ಎಂಬ ಹೆಸರಿಗೆ ಅಧಿಕೃತವಾಗಿ ಅನುಮೋದನೆ ನೀಡಿದರು ನಂಬರ್ 2 ಭಾರತದಲ್ಲಿ ಎಷ್ಟಾದ್ರೆ ಕಾಡುಗಳು ಇದಾವೋ ಅದರಲ್ಲಿ ಯಾವುದಾದ್ರೂ ಒಂದು ಕಾಡಿನ ಬಗ್ಗೆ ನೀವು ಕೇಳೇ ಇರ್ತೀರ ಆದ್ರೆ ರೆಕಾರ್ಡ್ಸ್ ಪ್ರಕಾರ ಪ್ರಪಂಚದಲ್ಲಿ ಅತ್ಯಂತ ಭಯಾನಕವಾದ ಕಾಡು ಹೋಯೋಬಾಕಿಯಾ ಫಾರೆಸ್ಟ್ ಇದು ರೊಮಾನಿಯಾನಲ್ಲಿದೆ ದಿನನಿತ್ಯ ಬಹಳ ಜನರು ಥ್ರಿಲ್ಗೋಸ್ಕರ ಆ ಕಾಡಿಗೆ ಹೋಗ್ತಾರೆ ಕೆಲವರು ಅಲ್ಲಿ ಭಯಬಿದ್ದು ಹಿಂದಕ್ಕೆ ಬಂದು ಬಿಡ್ತಾರೆ ಕೆಲವು ನ್ಯೂಸ್ ಚಾನೆಲ್ಸ್ನಲ್ಲಿ ಈ ಕಾಡಿನ ಒಳಗಡೆ ಯಾರಾದರೆ ಹೋಗಿದ್ರು ಅವರ ಅನುಭವವನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಅವರ ಹತ್ತಿರಕ್ಕೆ ಹೋಗಿದ್ರು ಆದರೆ ಅವರು ಹೇಳಿದ್ದು ಏನಂದ್ರೆ ಅಲ್ಲಿ ವಿಚಿತ್ರವಾದ ಲೈಟ್ಸ್ ಕಾಣಿಸಿಕೊಂಡಿದ್ವಂತೆ ಇನ್ನು ಹೆಣ್ಣು ಮಕ್ಕಳು ಅಳುವ ಸೌಂಡ್ಗಳು ಕೂಡ ಕೇಳಿಸಿದ್ವಂತೆ ಇವಾಗ ನೀವು ಕೇಳ್ತಾ ಇದ್ದೀರಿ ಅಲ್ವಾ ಇದೇ ರೀತಿ ಇನ್ನೂ ಕೆಲವು ಜನರಿಗೆ ವಿಚಿತ್ರವಾದ ನಗುವ ಶಬ್ದಗಳು ಕೂಡ ಕೇಳಿಸಿದ್ವಂತೆ ಇನ್ನು ಈ ಕಾಡಿನ ಮಧ್ಯದಲ್ಲಿ ಒಂದು ಸ್ಥಳ ಇದೆ ಅಲ್ಲಿ ಒಂದು ಗಿಡ ಕೂಡ ಇರೋದಿಲ್ಲ ಅಂದ್ರೆ ಆ ಪಾಯಿಂಟ್ನ ಲೈಫ್ಲೆಸ್ ಪಾಯಿಂಟ್ ಅಂತ ಕರೀತಾರೆ ಆ ಪಾಯಿಂಟ್ನ ಪೋರ್ಟಲ್ ಟು ಅನದರ್ ಡೈಮೆನ್ಷನ್ ಎಂದು ಅಲ್ಲಿನ ಜನರು ಭಾವಿಸುತ್ತಾರೆ ಆದರೆ ಇದು ಏರ್ಪಡಿರುವುದು ಮಾತ್ರ ಒಂದು ಮೆಟೆರಾಯ್ಡ್ ಭೂಮಿ ಮೇಲೆ ಬೀಳೋದ್ರಿಂದ ಅದನ್ನೇ ತಂಗುಸ್ಕಾ ಈವೆಂಟ್ ಎಂದು ಕರೆಯುತ್ತಾರೆ ನಂಬರ್ 1 ಮದರ್ ಆಫ್ ಮಾಡರ್ನ್ ಫಿಸಿಕ್ಸ್ ಎಂದು ಕರೆಯಲ್ಪಡುವ ಮೇರಿ ಕ್ಯೂರಿ ಅವರ ಬಗ್ಗೆ ನಿಮ್ಮಲ್ಲಿ ಬಹಳ ಜನರು ಕೇಳೇ ಇರ್ತೀರ ರೇಡಿಯಂ ಮತ್ತು ಪೊಲೋನಿಯಂನಂತಹ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅನ್ನು ಕಂಡುಹಿಡಿದಿದ್ದಕ್ಕೆ ಇವರಿಗೆ ನೋಬೆಲ್ ಪ್ರಶಸ್ತಿ ಕೂಡ ಬಂದಿದೆ ಆದರೆ ನಿಮಗೆ ಗೊತ್ತಾ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ನಿಂದ ಹೆಚ್ಚು ಸಮಯವನ್ನು ಕಳೆದಿರುವುದರಿಂದ ಪ್ಲಾಸ್ಟಿಕ್ ಎನೀಮಿಯಾ ಬರುವುದರಿಂದ ಅವರು ತೀರಿಕೊಂಡಿದ್ರು ಇದರಲ್ಲಿ ಆಶ್ಚರ್ಯಗೊಳಿಸುವ ವಿಷಯ ಏನಂದ್ರೆ ಇಲ್ಲಿನವರೆಗೂ ಮೇರಿ ಕ್ಯೂರಿ ಅವರಿಗೆ ಸಂಬಂಧಪಟ್ಟ ನೋಟ್ಬುಕ್ಸ್ ಬಟ್ಟೆಗಳು ಮತ್ತು ಪೀಠೋಪಕರಣಗಳು ಇನ್ನೂ ರೇಡಿಯೋ ಆಕ್ಟಿವ್ ಆಗಿ ಇದಾವಂತೆ ಅದೇ ರೀತಿ ಅವರ ಪುಸ್ತಕಗಳನ್ನು ಒಂದು ಲೆಡ್ ಬಾಕ್ಸ್ನಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ ಹಾಗೆ ಇನ್ನು 1500 ವರ್ಷಗಳವರೆಗೂ ಅವುಗಳು ರೇಡಿಯೋ ಆಕ್ಟಿವ್ ಆಗಿ ಇರ್ತಾವಂತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್